ಇನ್ನೇನು ಸಿಗ್ಲಿಲ್ವಾ? ಅದಿರ್ಲಿ, ಏನ್ ಗುರು ಇಲ್ಲಿ ಕಾಲೇಜ್ ಮುಂದೆ? ಕಾಲೇಜ್ ಮುಂದೆ ಇನ್ನೇ ಕೂತ್ಕೋತಾರೆ. ಓ, ಫಿಗರ್ ಪಡಾಯ್ಸಕ್ಕ ಸಿಕ್ಕಿದ್ರೆ ನಾನು ಇಲ್ಲಿ ಹಾಕಿರ್ತಿದ್ದೆ. ಮಾಧುರಿ ದೀಕ್ಷಿತ್ ಅಕ್ಕಪಕ್ಕ ಹಿಂದೆ ಮುಂದೆ ಲೆವೆಲ್ಗೆ ಯಾವ್ದಾದ್ರು ಹುಡುಗಿ ಸಿಕ್ಕಿದ್ರು ಮದುವೆ ಆಗೋಣ ಅಂತ ಬಂದಿದ್ದೀನಿ. ಹೌದು, ಏನ್ ನಿನ್ ಡ್ರಾಮಾದಿಂದ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ಯಾ? ಯಾರ್ ನೀನು? ಏನೋ ಕಲರ ಹುಬ್ಳಿ ತುಂಬಾ ಹೀಟ್ ಅಲ್ವಾ, ಅದಕ್ಕೆ ಬ್ಲಾಕ್ ಆಗ್ಬಿಡಿನಿ. ಅಲ್ಲ ಗುರು, ಅಲ್ಲ, ಬೆಣ್ಣೆ ಕೈಯಲ್ಲಿ ಇಟ್ಕೊಂಡು ತುಂಬ ಊರೂರೆಲ್ಲ ಅಳಿತಾ ಇದೆಯಲ್ಲ. ಸುಮ್ಮನೆ ಖ್ಯಾತಮ್ಮ ಬೇಡ, ಹೊರಟೋಗು. ಇಲ್ಲ ಅಂದ್ರೆ ನೀನ್ ಎಲ್ಲ ಕಿತ್ತಾಗದಂಗ್ ಕಿತ್ತಾಕ್ಬಿಡ್ತೀನಿ. ಏನ್ ಅವಾಜ್ ಆಗ್ತಾ ಇದ್ಯಾ? ಇಂದ್ರನ್ ವಜ್ರ ಆಯ್ತಾ ಇಸ್ಕೊಂಬಂದಿ ಹೊರದಾಕ್ಬಿಡ್ತೀನಿ. ಅಲ್ಲ, ನಿಮ್ ಮನೇಲಿ ಮಾಧುರಿ ದೀಕ್ಷಿತ್ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ಮಾಧುರಿ ದೀಕ್ಷಿತ? ಎಸ್, ಮೈ ಬಾಯ್. ಏನಾಗಿ ನೋಡ್ತಾ ಇದ್ಯಾ? ಡೌಟಾ? ನೋಡಲ್ಲಿ ಮಾಧುರಿ ದೀಕ್ಷಿತ್. ಅಯ್ಯೋ, ಅಯ್ಯೋ, ಬಿಟ್ರೆ ಈ ಚಾನ್ಸ್ ಸಿಗಲ್ಲ. ನೀನು ಕಲಿಯುಗ ಕೃಷ್ಣ, ಮನ್ಮತ ರಾಜ, ಸುರ ಸುಂದರಾಂಗ. ತುಪ್ಪ ಹುಡ್ಕೊಂಡು ಕೈಯಲ್ಲಿರೋ ಬೆಣ್ಣೆ ಕಳ್ಕೊಬೇಕಾಗಿತ್ತೆ. ಗೆಟ್ ರೆಡಿ, ಕಮ್ ಆನ್, ಕ್ಯಾರಿ ಆನ್, ಗೋ. ಮಾಧುರಿ, ಮಾಧುರಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೋಟ್ಯಾಂತರ ಜನರು ಜೊಲ್ ಸುರಿಸ್ತಾ ಇದ್ರು, ಯಾರಿಗೂ ಸಿಗದೆ ನನಗೆ ಸಿಕ್ಬಿಟ್ಟಿದೆಯಲ್ಲ ಮಾಧುರಿ. ಮಾಧುರಿ, ಐ ಲವ್ ಯು ಸೋ ಮಚ್. ನಾನು ನಿನ್ನನ್ನೇ ಮದುವೆ ಆಗೋದು ಮಾಧುರಿ. ಮಾಧುರಿ, ನಾನು ನಿನ್ನನ್ನೇ ಮದುವೆ ಆಗೋದು. ಎಲ್ಲಿ ಮಾಧುರಿ? ನಾನು ಎಲ್ಲಿದ್ದೀನಿ? ನಿಮ್ಮ ಅಪ್ಪನ ರೂಮಲ್ಲಿ ಇದೆಯಾ? ನನ್ ಮಗ ಹುಡುಗಿ ಕನಸಲ್ಲಿ ಅಕ್ಕಪಕ್ಕದ ರೂಮಿಗೆ ಬಂದು ನಿದ್ದೆಯಲ್ಲಿ ಮೈ ಮೇಲೆ ಬೆಳಕು ಶುರು ಮಾಡಿದಾನೆ. ಮಾಧುರಿ ದೀಕ್ಷಿತ್ ಮದುವೆ ಆಗ್ತಾನಂತೆ. ಇವನಿರೋ ಲಕ್ಷಣಕ್ಕೆ ಅಪ್ಪ ಏನೋ ಹೇಳ್ತಿದ್ರೆ ನೀನ್ ಮಗು ತರ ಬಾಯಲ್ಲಿ ಬೆಳಲಿಟ್ಕೊಂಡಿದ್ಯಾ? ಅವನೇ ಮಗು ತರ ಇದ್ದಾನೆ, ಸುಮ್ನೆ ಯಾಕೆ ಅವನ ಮೇಲೆ ರೇಗ್ತೀರಾ? ಆಹಾ, ಮಗು ತಂಕಲಲ್ಲಿ ಎತ್ಕೊಂಡು ತಿರುಗಾಡ್ತಾ ಇರು. ಇವನು ಎಳೆ ಮಗು ಆಗಿದ್ದಾಗ ಎತ್ಕೊಂಡಾಗೆಲ್ಲ ತಲೆ ಕೆರೀತಿದ್ದ, ನೀನು ಮಗು ಮಗು ಅಂತ ಸಪೋರ್ಟ್ ಮಾಡ್ತಿದ್ದೆ. ನನ್ ತಲೆನ ಕೆರೆದು ಕೆರೆದು ಬಾಂಡಿ ಮಾಡಿದ ನೋಡು. ಹಂಡ ಮಾಡ್ಬೇಕಿತ್ತು. ಏನೋ ಅದು ಹಾಳು ಮಾಡ್ತಿದ್ಯಾ? ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ? ನಾವು ಇವತ್ತಿನಿಂದ ಹೆಣ್ಣು ನೋಡಕ್ ಶುರು ಮಾಡ್ತೀನಿ. ನಾನ್ ಒಪ್ಪಿರೋ ಹುಡುಗಿಗೆ ನಿನ್ ತಾಳಿ ಕಟ್ಲಿಲ್ಲ ಅಂದ್ರೆ ನಾನ್ ಮನುಷ್ಯ ಆಗಿರಲ್ಲ. ನೋಡ್ತೇನೆ ಎಷ್ಟು ಕೊಬ್ಬು ಅವನಿಗೆ. ಇರ್ಲಿ, ಎಲ್ಲ ಇಳಿಸ್ತೀನಿ. ಏನ್ ಇಳಿಸ್ತೀರ ನಿಮ್ ತಲೆ? ನನ್ ಮಗನ ಅಭ್ಯಾಸ ಇವಳು ಶುರು ಮಾಡ್ಕೊಂಡ್ಲಾ ಅಂತ. ಹನುಮಂತ ಸಾಗಿರಕಲ್ MBA. MBA? ಅದ್ಯಾವ ಡಿಗ್ರಿ? ಡಿಗ್ರಿ ಅಲ್ಲ ಸರ್, ಅದು ಹನುಮಂತ ಇರಕಲ್ MBA ಅಂದ್ರೆ ಮ್ಯಾರೇಜ್ ಬ್ರೋಕರ್ ಅಂತ. ವಧುಗಾಗ್ಲಿ ವರಂಗಾಗ್ಲಿ ನಾನು ಕೈ ಇಟ್ರೆ ಮುಗೀತು, ಮ್ಯಾರೇಜ್ ಫಿಕ್ಸ್. ನೀವೇನ್ ಕೈ ಇಡಬೇಡಿ, ಯಾವ್ದಾದ್ರು ಒಳ್ಳೆ ಹೆಣ್ಣಿದ್ರೆ ಹೇಳಿ. ತಿಂದು ಬಿಟ್ಟು ಹೇಳ. ನಡೀರಿ. ರೇ, ಹ್ಮ್
ಪರವಾಗಿಲ್ಲ, ಮನೇನ ತುಂಬಾ ಜೋರಾಗಿ ಕಟ್ಸಿದೀರಾ? ಇದೇನ್ ಚಿಕ್ಕ ಮನೆ, ನೀವೇಳಿ. ಓಕೆ ಸರ್, ಯಾವ ಸ್ಕೀಮಲ್ಲಿ ಹೆಣ್ಣು ಬೇಕು ಸರ್ ನಿಮಗೆ? ರೆಗ್ಯುಲರ್, ಪ್ರೀಪೇಡ, ಬೈ ಒನ್ ಗೆಟ್ ಒನ್ ಫ್ರೀನಾ? ಏನ್ರಿ ನೀವು ಹೆಣ್ಣು ಹೇಳಕ್ ಬಂದಿದ್ದೀರಾ, ವ್ಯಾಪಾರ ಮಾಡಕ್ ಬಂದಿದ್ದೀರಾ? ಸ್ವಾಮಿ, ಇದು ಒಂಥರ ವ್ಯಾಪಾರನೇ. ಅಯ್ಯ ತಗೊಳ್ಳಿ, ಬೇಕಾದ್ರೆ ಲಿಸ್ಟೇ ಇದೆ. ರೆಗ್ಯುಲರ್ ಸ್ಕೀಮ್, ಇದರಲ್ಲಿ ವರದಕ್ಷಿಣೆ, ವರೋಪಚಾರ, ಚೌಕಾಸಿ ಎಲ್ಲ ಇರುತ್ತದೆ. ಪ್ರೀಪೇಡ್, ಇದರಲ್ಲಿ ಗಂಡಿನವರಿಗೆ ಒಂದು ಮೊತ್ತ ಕೊಟ್ಟು ಬಿಡುವುದು, ಮದುವೆ ಖರ್ಚು ಗಂಡಿನವರದೇ. ಬೈ ಒನ್ ಗೆಟ್ ಒನ್ ಫ್ರೀ, ಇಲ್ಲಿ ಎಷ್ಟು ಕೇಳಿದ್ರು ಸಿಗುತ್ತದೆ, ಅದ್ಧೂರಿ ಮದುವೆ ಮಾಡಿಕೊಳ್ಳಲಾಗುತ್ತದೆ, ಜೊತೆಗೆ ಒಂದು ಮಗು ಫ್ರೀ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕಪ್ಪ ಮಗು ಜೊತೆ? ಮಗು ತಂದೇನು ಫ್ರೀ ಇಲ್ವಾ? ಅಮ್ಮ ಕೋಪ ಮಾಡ್ಕೋಬಿಡಿ, ಈಗೆಲ್ಲ ಜನ ಹೀಗೇನೆ, ಹಿಂದೆ ಒಂದು ಫ್ರೀ ಇದ್ರೇನೆ ಮುಂದಿನ ತಗೊಳ್ಳೋದು. ಮದುವೆ ಯಾವಾಗ ಮಾಡ್ಕೊಡ್ಬೇಕು? ಏ ನಮ್ಗೇನೋ, ಮುಂದಿನ ವಾರ ಮಾಡ್ಕೊಟ್ರು ಪರವಾಗಿಲ್ಲ, ವರದಕ್ಷಿಣೆ ವರೋಪಚಾರ ಏನೋ ಬೇಕಾಗಿಲ್ಲ, ಹುಡುಗಿ ಬಡವಳಾದ್ರೂ ಚಿಂತೆ ಇಲ್ಲ, ಲಕ್ಷಣವಾಗಿರ್ಬೇಕು ಏನ್ರಿ? ಹೌದೌದು, ಹಾಗಾದ್ರೆ ನಡೀರಿ ದಾವಣಗೆರೆಗೆ ಹೋಗೋಣ, ಅಲ್ಲಿ ಶ್ಯಾಮ್ ಸುಂದರ್ ಅಂತಿದ್ದಾರೆ, ಅವ್ರಿಗೆ ಒಬ್ಬಳೆ ಮಗಳು, ನಾನ್ ಹೇಳೋದೇನೋ ನೀವೇ ನೋಡಿ, ಸರಿಯಾಗಿ 2 ಗಂಟೆಗೆ ಬಂದ್ಬಿಡ್ತೀನಿ, ರೆಡಿರಿ. ಸರಿ, ನಮಸ್ಕಾರ. ನಮಸ್ಕಾರ. ಇವ್ ನೆಟ್ ಮಾತಾಡಕ್ಕೆ ಬರಲ್ಲ, ಇವನು ನಮಗೆ ಹೆಣ್ಣು ತೋರಿಸ್ತಾನ? ಹೇಗೂ ನಾವೇ ಹೋಗಿ ನೋಡ್ತೀವಲ್ಲ, ಅಷ್ಟಲ್ಲ ಆತನ ಹುಡುಗಿ ಬೇರೆ ಲಕ್ಷಣವಾಗಿದ್ದಾಳೆ ಅಂತ ಅವನೇ ಹೇಳ್ತಿದ್ದಾನಲ್ಲ. ಇವನಿರೋ ಲಕ್ಷಣಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಪರವಾಗಿಲ್ಲ. ರೂಮ್ ಅಲ್ಲಿ ಇರ್ತೀನಿ ಅಂತ ಹೇಳಿ ಇಲ್ಲಿ ಕೂತಿದ್ದೀರಾ? ನಾ ಮನೆ ಎಲ್ಲ ರೌಂಡ್ ಹಾಕ್ತೆ. ಏನಮ್ಮವರು ಇಷ್ಟೊಂದು ಖುಷಿ ಆಗಿದ್ದೀರಾ? ಸೊಸೆ ನೋಡ್ಕೊಂಡ್ ಬಂದಿರೋ ಖುಷಿ ಏನೋ. ಹೀಗೆ 29 ವರ್ಷದ ಹಿಂದೆ ಹೀಗೆ ನಾಚಿಕೆ ಪಟ್ಕೊಂಡು ನೀನ್ ನನಗೆ ಎಲೆ ಮಡಚಿಕೊಟ್ಟೆ, ಆಗ ಗೋಪಾಲ ಹುಟ್ಟದ. ನನ್ನ ಮಗ 5 ವರ್ಷ ನಮ್ಮನ್ನ ಹತ್ರ ಇರೋಕೆ ಬಿಡ್ಲಿಲ್ಲ. ಆಮೇಲೆ ನಿನ್ನ ಬಲವಂತಕ್ಕೆ ನಾನ್ ನಿನಗೆ ಎಲೆ ಮಡಚಿಕೊಟ್ಟೆ, ಆಗ ರಮೇಶ ಹುಟ್ಟದ. ಪಟ್ಟಿ ಮಗ ಇವತ್ತಿನವರೆಗೂ ನಮ್ಮನ್ನ ಹತ್ರ ಇರೋಕೆ ಬಿಡ್ಲಿಲ್ಲ. ಇಷ್ಟೊಂದು ನಾಚಿಕೆ ಪಟ್ಕೋಬೇಡ ಕಣೆ, ಆಮೇಲೆ ಇನ್ನೊಬ್ಬ ಹುಟ್ಬಿಟ್ಟನು. ಸ್ವಲ್ಪ ನಾಚಿಕೆ ಇಲ್ಲಪ್ಪ, ನಾನ್ ತಿನ್ಸ್ಬೇಕಲ್ವಾ? ಬೇಡ ಬಿಡು, ಬೇಡ ಬಿಡಿ. ಲೇ ನೋಡು, ಇಂತ ಚಾನ್ಸ್ ಮತ್ತೆ ಸಿಗೋದಿಲ್ಲ, ಹೋಗಿ. ನೋಡಿ ಎಲ್ಲಿ ಬಾಗ್ಲತ್ರ ನೋಡಿ. ಏನ್ ಬಾಗ್ಲತ್ರ ನೋಡಿ? ಅಲ್ಲಿ ಸೊಳ್ಳೆ. ಇಲ್ಲಿ 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 ರಮೇಶ, ಆ ಕಡೆ ನೋಡ್ಬಿಡ ಕಣು. ಅಪ್ಪ ಅಮ್ಮ ಒಳ್ಳೆ ಜಾಳಿ ಮಾಡಲಿದ್ದಾರೆ, ಸೈಲೆಂಟ್ ರೂಮ್ ಒಳಗೆ ಹೋಗೋಣ ನಡಿ. ಹೋದ್ರೇನ್ರಿ? ಇನ್ನು ಅಲ್ಲೇ ನಿಂತಿದ್ದಾರೆ ಕಣೆ. ಹೋದ್ರೇನ್ರಿ? ಸದ್ಯ ಹೋದ್ರಪ್ಪ. ಅಬ್ಬ ಅದಕ್ಕೆ ಹೇಳಿದ್ದು, ಸ್ವಲ್ಪ ಗಂಭೀರವಾಗಿರಿ, ಮಕ್ಕಳಿರ್ತಾರೆ ಅಂತ ಕೇಳಿದ್ರೆ ನನ್ನ ಮಾತನ್ನ. ನಾನ್ ಗಂಭೀರವಾಗಿ ಇದ್ದೆ, ನೀನ್ ತಾನೆ? ನಾನೇನ್ರಿ ಮಾಡಿ? ಎಲೆ ತಿನ್ನಿ, ಎಲೆ ತಿನ್ನಿ ಅಂದಿದ್ದು ಏನ್ ತಪ್ಪು? ನಿನ್ನೆ ರಾತ್ರಿ ಅಪ್ಪನ ಜೋಬಿಂದ 1,000 ರೂಪಾಯಿ ದೇಬ್ ಬಿಟ್ಟಿದ್ದೆ, ಎಲ್ಲ ಫ್ಲೇಟ್ ತಗೋತಾರ ಅನ್ಕೊಂಡಿದ್ದೆ. ಸದ್ಯ ಬಚಾವ್. ನಾನು ಅಷ್ಟೇ, ನಮ್ ಗಾರ್ಮೆಂಟ್ಸ್ಗೆ 10 ಲಕ್ಷ ರೂಪಾಯಿ ಆರ್ಡರ್ ಬರ್ತಾ ಇದೆ ಅಂತ ಅಮ್ಮನ ಹತ್ರ 1,000 ರೂಪಾಯಿ ಪಿಕ್ಕಿದ್ದೆ. ಏ ಛತ್ರಿ, ನನ್ಗೆ ಹೇಳಲೇ ಇಲ್ಲ. ನೀನ್ 2,000 ರೂಪಾಯಿ ದೇಬಿದ್ ನನ್ಗೆ ಹೇಳಿದ್ಯಾ? ಕಳ್ಳ ಕಳ್ಳ ನಂಬಲ್ಲ, ಅದಕ್ಕೆ ಹೇಳಿಲ್ಲ. ಬೆಳಗ್ ನಿಂತ ಹೆಣ್ಣು ನೋಡಕ್ ಹೋಗ್ಬೇಕು, ಹೆಣ್ಣು ನೋಡಕ್ ಹೋಗ್ಬೇಕು ಅಂತ ಕಾದು ಕಾದು ಸಾಕಾಯ್ತು. ಗೋಪಾಲ ಹುಡುಗಿ ನಿನ್ಗೆ ಹೇಳಿ ಮಾಡಿಸ್ತಾ ಇದ್ದಾಳೆ ಕಣೋ. ಹೂನಮ್ಮ, ಅವಳ ಅಪ್ಪ ಮದುವೆ ಆಗುವಾಗಲೇ ನಾನು ಹೇಳ್ಬಿಟ್ಟು ಬಂದಿದ್ದೆ, ಅವನಿಗೆ ಹುಟ್ಟೋ ಮಗಳು ನಂಗೆ ಹೇಳಿ ಮಾಡಿಸ್ದಾಗಿರ್ಲಿ ಅಂತ. ನೋಡ, ನಾವು ನೋಡ್ಕೊಂಡ್ ಬಂದಿದ್ದೀವಿ, ಒಪ್ಪಿಗೆನೂ ಕೊಟ್ಟು ಬಂದಿದ್ದೀವಿ, ಮುಂದಿನ ತಿಂಗಳು ಮದುವೆ ದಿನ ನೋಡಿ ಅಂತಾನು ಹೇಳಿ ಬಂದಿದೀವ. ಅಷ್ಟಲ್ಲ ಯಾಕೆ, ಪುರೋಹಿತರಲ್ಲಿ ತಾಳಿ ಕಟ್ಸಿ ಕರ್ಕೊಂಡೇ ಬಂದ್ಬಿಡ್ಬೇಕಾಗಿತ್ತು. ಮದ್ವೆ ಆಗೋನು ನಾನು, ನಾನ್ ಹುಡುಗಿ ನೋಡಿ ಎಸ್ ಅಂದ್ಮೇಲೆ ನನ್ ಮದ್ವೆ. ಅಯ್ಯ ಗೂಬೆ ಮುಂಡೆದೆ, ಆ ಹುಡುಗಿ ನೋಡಿದ್ರೆ ಬರೀ ಹೂ ಅನ್ನೋದಲ್ಲ, ಅವಳು ಹಿಂದೆನೆ ಹೊಟ್ಟೋಗ್ತೀಯ, ಅಷ್ಟು ಚೆನ್ನಾಗಿದ್ದಾಳೆ ಕಣೋ. ಹುಡುಗಿನ ಮದುವೆ ಮುಂಚೆ ನೋಡ್ಬೇಕನ್ನೋ ಆಸೆ ನಿನಗಿದ್ರೆ ನಾಳೆ ಸಾಯಂಕಾಲ ಅವ್ರ ಊರಿಗೆ ಹೋಗ್ಬಾ, ಇಲ್ಲ ವರಪೂಜೆಗೆ ಹೇಗೂ ಬರ್ತಾಳಲ್ಲ, ಆಗ ನೋಡಿದ್ರಾಯ್ತು.
ಅದ್ನ ಹುಡುಗಿ ನೋಡ್ತೀನಿ, ಅವಳ ಅಡ್ರೆಸ್ ಕೊಡು. ಅಡ್ರೆಸ್ ಎಲ್ಲ ಹೇಳಕ್ಕಾಗಲ್ಲ, ನಾಳೆ ದಾವಣಗೆರೆ ಹೋಗು, ಬೈಪಾಸ್ ನನಗೆ ಇಳಿ, ಅವ್ರು ಬಂದು ನಿನ್ ಕರ್ಕೊಂಡು ಹೋಗ್ತಾರೆ, ನಾನು ಫೋನ್ ಮಾಡಿರ್ತೀನಿ. ನಾಳೆ ದಿನ ಅಲ್ಲಿ ಹೋಗ್ಬಿಟ್ಟು ಬಾಯಲ್ಲಿ ಬೆಳ್ಳಿಟ್ಕೊಂಡು ಗುಂಡೆ ಕೀಳ್ತಾ ಸಿಕ್ಕಿದ್ದನ್ನ ಕರಿತಾ ನಮ್ಮ ಮಾನ ತೆಗಿಬೇಡ, ಗೊತ್ತಾಯ್ತಾ? ಹುಡುಗಿ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ನೀನ್ ಏನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ಈ ಮದುವೆ ನಡೆದೇ ನಡೆಯುತ್ತೆ, ಅರ್ಥವಾಯ್ತೇನೋ? ಬರೆ ಗೋಪಾಲ, ಗುಡ್ ಲಕ್. ಏನ್ ಗುಡ್ ಲಕ್? ನಾನೇ ನಾ ಹುಡುಗಿನ ಒಪ್ಕೊಂಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾಳೆ ಹೋಗ್ಬಿಟ್ಟು ಆ ಹುಡುಗಿಗೆ ಹೇಳು ಕೂತ್ಕೋ ನಿಂತ್ಕೋ ಡ್ಯಾನ್ಸ್ ಮಾಡು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಮಾಜಾ ತಗೊಂಬಂದ್ಬಿಡ್ತೀನಿ. ಆಮೇಲೆ ಅವರೇ ನಂಗೆ ಹುಡುಗಿ ಕೊಡಲ್ಲ ಹೋಗು ಅಂತ ಓಡಿಸ್ಬಿಡ್ಬೇಕು. ಹಾಗೆ ಡಾರ್ಲಿಂಗ್ ಬಿಡು, ಡಾರ್ಲಿಂಗ್ ಡಾರ್ಲಿಂಗ್, ನಾನು ಮದ್ವೆ ಆಗ್ತೀಯ ಅಂತ ಕೇಳಿದ ತಕ್ಷಣ ನೀನು ಒಪ್ಕೊಂಡ್ಬಿಟ್ಟೆ. ಐ ಲವ್ ಯು ಡಿಯರ್, ತಪ್ಕೋ ತಪ್ಕೋ. ಅಯ್ಯೋ ಡಾರ್ಲಿಂಗ್, ಬರೇ ನಾನೇ ನಿನ್ನ ತಪ್ಕೊಂತ ಇದ್ರೆ ಚೆನ್ನಾಗಿರಲ್ಲ, ನೀನು ನನ್ನ ಒಂದ್ಸರ್ತಿ ತಪ್ಕೋ ಡಾರ್ಲಿಂಗ್. ನಾಚಿಕೆ ಆಗುತ್ತೆ. ಡಾರ್ಲಿಂಗ್, ಪ್ರೀತಿ ಒಂದೇ ನೋಟದಲ್ಲಿ ಹುಟ್ಟುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಮನಸ್ಸಿನಲ್ಲಿರೋದನ್ನ ಮುಚ್ಚಿಟ್ಕೊಂಡ್ರೆ ಸಿಕ್ಕೋದನ್ನ ಕಳ್ಕೊತೀವಿ. ನಾನು ಅದಕ್ಕೆ ರೆಡಿ ಇಲ್ಲಪ್ಪ, ಅದಕ್ಕೆ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಅಯ್ಯೋ ನನ್ ಚಿನ್ನ, ನಾವೀಗ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಸ್ಲೋ ಮೋಷನ್ ಬಂದು ತಪ್ಕೋತಾರಲ್ಲ, ಹಾಗೆ ತಪ್ಕೊಳ್ಳ ನಡಿ. ಖುಷಿಯಲ್ಲಿ ನಂಗೊಂದ್ ಕೊಡಲ್ವಾ? ಏನು ಕಿಸ್ಸ ನಿಮಗಲ್ಲದೆ ಇನ್ಯಾರು ಕೊಡ್ಲಿ? ನನ್ನ ಬಾ ಅಂತ ಹೇಳಿ ಇನ್ನೊಬ್ಳ ಜೊತೆ ಚಕಂದ ಆಡ್ತಿದ್ದೀರಾ? ಅದು 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 ನಾನ್ ಬರ್ತೇನ್ ಬಾಳ ಒತ್ಕಾದೆ, ನೀನ್ ಬರ್ಲೇ ಇಲ್ಲ. ದಾರಿಯಲ್ಲಿ ಇವ್ಳು ಸಿಕ್ಕಿದ್ಲು, ಮದ್ವೆ ಆಗ್ತೀಯಾ ಅಂತ ಕೇಳಿದೆ, ಹೂ ಅನ್ಬಿಟ್ಲು. ಯಾರು ಹೂ ಅಂದ್ರೆ ನೀವು ಒಪ್ಕೊಂಡ್ಬಿಡ್ತೀರಲ್ಲ? ನೀನು ಹೂ ಅಂದಿದ್ರೆ ನಾನು ಇವಳನ್ನ ಬೇಡ ಅಂತಿದ್ದೆ. ಡಾರ್ಲಿಂಗ್, ಒಂದು ನಿಮಿಷ ಏನು, ನಾವು ಇಷ್ಟಪಟ್ಟವ್ರು ನಮಗೆ ಸಿಗದೇ ಇದ್ರು ಕನಿಷ್ಠ ನಮ್ಮನ್ನ ಇಷ್ಟಪಟ್ಟವ್ರಿಗಾದ್ರೂ ನಾವು ಸಿಗ್ಲೇಬೇಕಲ್ವಾ? ಇವಳು ನನ್ನನ್ನು ಎಷ್ಟು ಇಷ್ಟಪಡ್ತಾಳೆ ಗೊತ್ತಾ? ಓಕೆ, ನೀವು ಅವಳನ್ನೇ ಮದುವೆ ಮಾಡ್ಕೊಂಡು ಸುಖವಾಗಿರಿ. ನಿಮಗೋಸ್ಕರ ಓಡೋಡ್ ಬಂದಲ್ಲ, ತಪ್ಪು ನಂದೆ, ನಾನು ಹೋಗ್ತೀನಿ. ನೀವು ನನ್ನ ಇಷ್ಟಪಟ್ಟಿದ್ರ? ಇಷ್ಟಪಟ್ಟೆ ಬಂದೆ, ಆದ್ರೆ ಈಗಿಲ್ಲ. ಅಯ್ಯೋ, ಒಂದ್ ಐದ್ ನಿಮಿಷ ಮುಂಚೆ ಬರ್ಬಾರ್ದಿತ್ತಾ? ಡಾರ್ಲಿಂಗ್, ಹೋಗ್ಲಿ, ಈಗಲಾದ್ರೂ ನಿಮ್ ಅಭಿಪ್ರಾಯ ಹೇಳ್ಬೇಡಿ. ಶಾಂತನ ನಿಂತ್ಕೊಂಡು ನಿಂತ ಇಲ್ಲ, ನನ್ ಮಾತು ಕೇಳು. ಅವನು ಹುಡುಗಿ ಅಲ್ಲ, ನನ್ ತಮ್ಮ ರಮೇಶ. ಹೇಗಿದೆ ಆಕ್ಟಿಂಗ್? 3,000 ಚಾರ್ಜ್ ಮಾಡಿದೀನಿ ಗೊತ್ತಾ, ನನ್ನ ಹುಡುಗಿ ಅನ್ಕೊಂಡ್ಬಿಟ್ರ? ಅದ್ಕೆ ಸಕ್ಕತ್ತಾಗ ತಪ್ಕೋತಾನೆ. ಕಟ್ 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 ಕಟ್, ನಾನ್ ಹೋಗೋವರೆಗೂ ತಡ್ಕೊಳಕ್ ಆಗಲ್ವಾ? ನಾ ಬರ್ತೀನಿ, ಅದ್ಕೆ ಬರ್ತೀನಿ. ನಾನು ಲಾಡ್ಜ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಗಂಡ್ಸಾಕ್ ಮನೆಗೆ ಹೋಗ್ತೀನಿ. ಮೇರೆ ಸಪ್ತನ ಕಿ ರಾನಿ ಕಬ್ ಆಯೆ ಗೀತ ಆಯೆ ಋತು ಮಸ್ತ್ ತಾನ್ ಏನಮ್ಮ ಬುಲ್ಬುಲ್ ಮಾತಾಡ್ಸಕ್ಕಿಲ್ವಾ? ನಾನು ಮಾತಾಡ್ತಾನೆ ಇದ್ದೀನಿ, ಹೋಗ್ತಾನೆ ಇದೆಯಲ್ಲ. ಎಷ್ಟು ರೇಟ್ ಬರ್ತೀಯ? ಹೋಗೋಣ. ನನ್ನ ಮಗನೇ, ಹೂ ಅಂದ್ರೆ ರೂಮ್ ಮಾಡ್ತೀನಿ, ಏನ್ ಗುರಾಯ್ತೀಯ? ಅಯ್ಯೋ, ನಾನು ಈ ಡ್ರೆಸ್ ಅಲ್ಲಿ ಬಂದ್ಬಿಟ್ಲಲ್ಲಪ್ಪ ಇವಳು. ಸಿಕ್ಕ ನೋಡ್ಕೋತೀನಿ. ಹಾಯ್. ಹಾಯ್, ಬನ್ನಿ, ಅಲ್ಲಿವರೆಗೂ ಡ್ರಾಪ್ ಮಾಡ್ತೀರ? ಬೇಡ. ಪರವಾಗಿಲ್ಲ ಬನ್ನಿ, ಇಲ್ಲಾಂದ್ರೆ ನಾಯಿ ನಿಮ್ಮನ್ನು ಬಿಡಲ್ಲ. ಬನ್ರಿ. Thank you.
ಡ್ರೆಸ್ ಅಲ್ಲ. ಯಾಕೆ ಈ ಡ್ರೆಸ್ ಏನಾಗಿದೆ? ಇನ್ನೊಂದ್ಸಲ ಬರ್ತೀನಿ. ನಿಮ್ ಹೆಸರು ಹೇಳಿಲ್ವಲ್ಲ. ರಮೇಶ್. ರಮೇಶ್? ದೀಪಾ ರಮೇಶ್. ರಮೇಶ್ ನಮ್ ಡ್ಯಾಡಿ. ನಾನ್ ಕಲ್ಪನಾ. ನಿಮ್ ಮನೆಯಲ್ಲಿ? ಇಲ್ಲ, ಸುಧಾಮ್ ನಗರದಲ್ಲೇ. ಬಾಯ್ ಬರ್ಲ. ದೀಪಾ, ದೀಪಾ ಅವರೇ ನಿಂತ್ಕೊಳ್ಳಿ. ದೀಪಾ, 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 ಏನಾಯ್ತು? ತುಂಬಾ ಭಯ ಆಗುತ್ತೆ. ಭಯನಾ? ಯಾಕೆ ಭಯ? ಗಂಡು ಹುಡುಗರೆಲ್ಲ ನನ್ನ ಫಾಲೋ ಮಾಡ್ತಾರೆ. ನಾವ್ ಹೆದರ್ಕೊಂಡು ಹೆದರ್ಸ್ತಾರ ಅಷ್ಟೇ. ಕಲ್ಪನಾ, ಯಾರೇ ಇದು? ಅಮ್ಮ, ಇವ್ರು ದೀಪಾ ಅಂತ. ನಮಸ್ಕಾರ ಅಂಟಿ. ಹೌದಾ ಅಮ್ಮ? ಇವ್ರೊಬ್ರೆ ನಡ್ಕೊಂಡ್ ಬರ್ತಿದ್ರು, ಯಾವನೊಬ್ಬ ರಾಸ್ಕಲ್ಲು ಫಾಲೋ ಮಾಡ್ತಿದ್ದ, ನನ್ ಜೊತೆಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೆ ಕೆಲ್ಸ ಮಾಡ್ದೆ. ಪಾಪ ತುಂಬಾ ಹೆದರ್ ಬಿಟ್ಟಿದ್ದಾಳೆ ಕಣೆ. ಕೂತ್ಕೊಂಡ್ಬರಲ್ಲ. ಶ್ಯಾಮ್ ಸುಂದರ್, ಶ್ಯಾಮ್ ಸುಂದರ್. ಯಾರು? ನಮಸ್ಕಾರ. ನಮಸ್ಕಾರ. ಬನ್ನಿ, ನಮಸ್ಕಾರ. ಬನ್ನಿ ಒಳಗಡೆ ನಡಿ, ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ಯಜಮಾನ್ರು? ಅಡಿಗೆ ನೋಡಕ್ ಹೋಗಿದ್ದಾರೆ. ಲೇಟ್ ಆಗುತ್ತಾ? ಇಲ್ಲೇನ್ ಬಂದ್ಬಿಡ್ತಾರೆ. ಕೂತಿರಿ, ನೀರ್ ತರ್ತೀನಿ. ನೀರೇನ್ ಬೇಡ, ಫಸ್ಟ್ ಕ್ಲಾಸ್ ಕಾಫಿ ಕೊಡಿ ಸಾಕು. ಆಗ್ಲಿ, ನೀವೇನು ಹೆದರ್ಕೋಬೇಡಿ, ನಾನು ಮನೆವರೆಗೂ ಬಂದೆ. ಹೇ ಕಲ್ಪನಾ, ಬೇಗ ಅವ್ನ ರೇಷ್ಮೆ ಸೀರೆ ಉಟ್ಕೊಳ್ಳೆ. ಯಾಕಮ್ಮ? ಅಯ್ಯೋ, ನಿಮ್ ಮಾವ ಬಂದಿದ್ದಾರೆ. ಈ ಡ್ರೆಸ್ ಏನಾಗಿದೆ ನೋಡು, ದೊಡ್ಡವ್ರ ಮುಂದೆ ಲಕ್ಷಣವಾಗಿ ಸೀರೆ ಉಟ್ಕೋ. ಸಂತೆ. ಹುಬ್ಳಿಲಿ ಜಗನ್ನಾಥ್ ರಾವ್ ಅಂತಿದ್ದಾರೆ, ಅವ್ರ ಮಗನ ಜೊತೆಲೆ ನನ್ ಮದ್ವೆ ಫಿಕ್ಸ್ ಆಗಿರೋದು. ಬಂದಿರೋದು ನಾನ್ ಆಚೆ ಇರ್ತೀನಿ. ಪರವಾಗಿಲ್ಲ, ಇಲ್ಲೇ ನಾನ್ ಆಚೆ ಇರ್ತೀನಿ. ಕೂತ್ಕೊಳ್ರಿ. ಅಯ್ಯೋ, ಕೂತ್ಕೊಳ್ಳಿ. ಇಲ್ಲ, ಅಯ್ಯೋ, ನನ್ ಮದ್ವೆ ಆಗೋವರೆಗೂ ನೀವ್ ನನ್ ಜೊತೆಲೆ ಇರ್ಬೇಕು. ಕಾಫಿ ಅಟ್ಟಿಮಣಿಯ ಚಿಚಿ ಚಿಚಿ ಸಿನಿಮಾ, ಎಗ್ಗು ಇಲ್ಲ ಸಿಗ್ಗು ಇಲ್ಲ ಛೇ 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 ಸಿನಿಮಾ. ಕರಿಮಣಿ ಸಿನಿಮಾ, ಇಗ್ಗು ಇಲ್ಲ ಸಿಗ್ಗು ಇಲ್ಲ ಛೇ 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 ಸಿನಿಮಾ. ದೀಪಾ, ದೀಪಾ, ನಾನೇ ಬಂದಿದಾರಲ್ಲ ಜಗನ್ನಾಥ್ ರಾವ್ ಅವ್ರ ಮಗ, ವಿಷಯ ಎಲ್ಲ ಆಮೇಲೆ ಹೇಳ್ತೀನಿ, ಪ್ಲೀಸ್ ಕಿರ್ಚ್ಬೇಡ. ಕಲ್ಪನಾ, ಪಾಗ್ಲ ತೆಗೆಯಮ್ಮ. ಕಲ್ಪನಾ, ಪಾಗ್ಲ ತೆಗೆಯಮ್ಮ. ನಾನು ಈ ಡ್ರೆಸ್ ಅಲ್ಲಿ ಬಂದಿದ್ದೀನಿ ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು, ಪ್ಲೀಸ್. ಯಾಕಮ್ಮ ಕೂಕೊಂಡೆ? ಜಾರ್ಬಿದ್ದೆ. ಜಾರ್ಬಿದ್ಯಾ? ಎಲ್ಲರೂ ಬಿದ್ಕಿ ಕಾಲ್ ಮುರ್ಕೊಂಡಿದ್ರೆ ಏನ್ ಗತಿ? ಮದ್ವೆ ಇನ್ನ 15 ದಿನ ಇದೆ. ಏನ್ ಹುಡುಗಿ ನಮ್ಮ ರೀ, ನನ್ ಸೊಸೆ ಎಷ್ಟು ಮುದ್ದಾಗಿದ್ದಾಳಲ್ವಾ. ನಾನ್ ಸೆಲೆಕ್ಟ್ ಮಾಡಿದ್ದಲ್ವಾ, ಕೆಲ್ನೆ ತಾಕ್ಬಿಡುತ್ತೆ. ಏ ಹುಡುಗಿ ಯಾರು? ಏನೇ ನೋಡ್ದಾಗಿಲ್ಲ, ತುಂಬಾ ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮ ಕಲ್ಪನೆ ಫ್ರೆಂಡು ದೀಪಾ ಅಂತ. ನಿನ್ ಫ್ರೆಂಡಾ? ನಮಸ್ಕಾರ. ಫ್ರೆಂಡ್ ಅಂತೆ. ಇದೇನಿದ್ರು ಇವಳ ಸೀರೆ ಹುಡ್ಸಿದ್ದು? ಸೀರೆ ಉಟ್ಕೊಳಕ್ ಬರಲ್ಲ. ಅಭ್ಯಾಸ. ಬಾ, ನಾ ಹುಡ್ಸ್ತೀನಿ. ಏಯ್ ದೀಪಾ, ಯಾಕೆ ಹೊಟ್ಬಿಟ್ಟೆ? ಮನೇಲಿ ಸ್ಟವ್ ಆಫ್ ಮಾಡಿಲ್ಲ. ಏನಮ್ಮ ನೀನು, ಮೊದ್ಲು ಹೋಗು. ಮತ್ತೆ ಬಾ. ಬರ್ತೇನಂತೆ. ನಿಂತ್ಕೋ. ನೀನು ಕೃಷ್ಣಮೂರ್ತಿ ಮಗಳಲ್ವಾ? ಅಲ್ಲ, ನಾನು ಗೋಪಾಲ್ ಕೃಷ್ಣ ಅವ್ರ ಮಗಳು. ಗೋಪಾಲ್ ಕೃಷ್ಣ ಮಗಳು? ಯಾವ ಗೋಪಾಲ್? ಹೇ
ಬಾಲ್ಡೆಟ್ ಬಿಳಿಕೊಂದು ಮುದ್ಕ ಬಾರ ಆಚೆಗೆ. ಏ ಮುದ್ಕ ಹೊರಬಾರಲೇ, ನಾನು ನಿನ್ ಮಗಳನ್ನ ಇಷ್ಟು ಇಷ್ಟು ಪ್ರೀತಿಸ್ತಿದ್ದೀನಿ, ಅವಳು ಅಷ್ಟೇ ನನ್ನ ಇಷ್ಟು ಇಷ್ಟು ಪ್ರೀತಿಸ್ತಾಳೆ, ಅವಳಿಗೆ ಫೋರ್ಸ್ ಮಾಡಿ ಬಲವಂತವಾಗಿ ನಿಶ್ಚಿತಾರ್ಥ ಮಾಡ್ತೀಯಲ್ಲ. ಯಾರು ಬರ್ತಲ್ವಲ್ಲ, ಬ್ಲಾಕ್ ಮನಿ ಬ್ಯಾಂಕರ್ ಗೋವಿಂದ, ಮರ್ಯಾದಾಗಿ ನಿನ್ ಮಗಳ ನನ್ ಜೊತೆ ಕಳ್ಸ್ಕೊಡು, ಇಲ್ಲ ಅಂದ್ರೆ ಕಿಟ್ಕಿ ಒಳಗಡೆ ನೂಕಿ ಕಿಡ್ನಾಪ್ ಮಾಡ್ಕೊಂಡು ನಿನ್ ಮಗಳ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಎಲ್ರು ಎಲ್ಲಾದ್ರೂ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗ್ಬಿಟ್ಟಿದಾರ? ಏನಿದು, ಒಬ್ರು ಹೊರಗೆ ಬರ್ತಾ ಇಲ್ವಲ್ಲ. ಏಯ್ ಕಂತ್ರಿ ಛತ್ರಿ ಕವಳ ತಾಯಿ ಮುದುಕ ಬಾರವರ್ಗೆ, ನಾನ್ ನೋಡಿ ಎದ್ರಿಕಾಯ್ತಾನು. ಏಯ್ ಪರೇಶಿ ಬಿಕ್ನಾಸಿ ತಿರ್ಪೆ ತೊಟ್ಟಿ ಕಜ್ಜಿ ನಾಯಿ ಮುದುಕ ಬಾರವರ್ಗೆ. ಅವ್ರು ಬರಲೆ ಬಾರೋ. ಏನಿದು, ಡಬ್ಬ ಇದೆ ಕೊಡ್ತೀನಲ್ಲ, ನಿನ್ ಮಾತ್ಗಳಿಗೆ ಗಂಟಲಲ್ಲ ಹರ್ಕೊಂಡೆ, ಒಂದ್ ಸೊಳ್ಳೆ ಕೂಡ ಬರ್ಲಿಲ್ಲ. ನಿಂದ ನನ್ ಲೈಫಲ್ಲಿ ಫಸ್ಟ್ ಟೈಮ್ ಫುಲ್ ಫುಲ್ ಬಾಟ್ಲು ಕುಡ್ದಲ್ಲೋ. ಫಸ್ಟ್ ಟೈಮ್ ಫುಲ್ ಬಾಟ್ಲಾ? ಹಾ, ಸಿ ಸಿ ಬೀರು ಯಾ ಡಬ್ಬ ನನ್ ಮಗನೆ, ಕೆಚ್ಚ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಕಲ್ಕ ನನ್ ಮಗನೆ. ಯಾಕೋ ಮುಚ್ಚಬಾಯಿ, ಸಾಯಿಸ್ಬಿಡ್ಬೇಕು ನಿನ್ನ. ಬೀರ್ ಕುಡ್ದು ಟೈಟ್ ಆಗಿದ್ದಾನೆ ಅಂದ್ರೆ ಆಗ್ತಾನೆ ಹುಟ್ಟಿರೋ ಮಗು ಕೂಡ ನಂಬಲ್ಲ. ನನ್ ಮಗನೆ, ಡ್ರಿಂಕ್ಸ್ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲ. ನಂಗೇನೋ ಗೊತ್ತು, ಇರೋದ್ರಲ್ಲೇ ದೊಡ್ಡ ಬಾಟ್ಲು ಅಂತ ಇದನ್ನ ತಗೊಂಡೆ. ತಿಗಾ ಮುಚ್ಚ ಹೊಡ ತಗೊಂಡ್ಲ. ಅಯ್ಯೋ ದೇಡ್ ನನ್ ಮಗನ, ಅದನ್ನೇನು ಅನ್ಕೊಂಡೆ. ರಮ್ ಇದನ್ನ ಕುಡ್ದು ನೋಡು, ರಂಬೆ ಊರುಸಿ ಮೇನಕೆ ಮೂರು ಮಿಕ್ಸ್ ಲಗಾಯಿಸು. ಹಾಗಂತೀಯ? ಹೇಗಿದೆ ಟೇಸ್ಟ್? ಕೋಪ ಬರ್ತಾ ಇದೆಯಾ? ಶಕ್ತಿ ಬರ್ತಾ ಇದೆಯೋ? ಚೆನ್ನಾಗಿ ಬೈಬೇಕು ಅನಿಸ್ತಿದ್ಯಾ? ಕೆಟ್ಟ ಕೆಟ್ಟ ಪದಗಳು ಜ್ಞಾಪಕಕ್ಕೆ ಬರ್ತಾ ಇದೆಯಾ? ನಡಿ ನಡಿ, ಒನ್ ಟೂ ತ್ರೀ. ಗೋಪಾಲ ಗೋಪಾಲ, ಏ ಗೋಪಾಲ ಗೋಪಾಲ ಗೋಪಾಲ. ಗೋಪಾಲ್, ನಿಜ ಹೇಳಿ, ನೀವು ನನ್ನ ನೋಡ್ಬೇಕು ಅಂತ ತಾನೆ ಅವಾಗ ಅವಾಗ ಈ ಡ್ರೆಸ್ಸಲ್ಲಿ ಬರೋದು? ಹೌದು ಹೌದು. ಹೇಗೂ ನಮ್ಮ ಮದ್ವೆ ಫಿಕ್ಸ್ ಆಗಿದೆ, ಭಯ ಯಾಕೆ? ಭಯ ನನ್ಗ ಇಲ್ಲ, ಇನ್ ಲೇಟ್ ಮಾಡಬಾರ್ದು. ಇವಳಿಗೆ ನಾನು ಗೋಪಾಲ ಅಲ್ಲ ರಮೇಶ ಅಂತ ಹೇಳ್ಬಿಡ್ಬೇಕು. ಗೋಪಾಲ್,
ಕಲ್ಪನಾ, ನಾನು ನಿಜ ಹೇಳ? ಹೇಳಿ. ಹೇಳಿದ್ಮೇಲೆ ನಿನ್ನ ದೂರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು, ಹೇಳ್ತೀನಿ. ಗೋಪಾಲ್, ನಿಮ್ಮನ್ನು ಮೊದಲನೇ ಸಲ ನೋಡಿದ ತಕ್ಷಣ ನಾನು ನಿಮ್ಮೊಳಾಗೋದೆ, ಯಾವ ಕಾರಣಕ್ಕೂ ನಾನು ನಿಮ್ಮಿಂದ ದೂರ ಆಗಲ್ಲ. ಪ್ರಾಮಿಸ್? ಪ್ರಾಮಿಸ್. ನನ್ನ ಮಗಳಿಗೇನೋ ಪ್ರಾಮಿಸ್ ಮಾಡ್ತಾ ಇದೀಯಾ? ಏನ್ ಸಮಾಚಾರ? ಅಮ್ಮ ಏನೇ? ಏನಿಲ್ಲ, ಮದ್ವೆ ಮುಗಿಯೋ ತನಕ ನನ್ನ ಜೊತೆಲಿ ಇರುವಂದಷ್ಟೇ. ಅಷ್ಟೇ ತಾನೆ? ಯಾಕೆ ಹೇಳ್ಕೊಂತೀಯ? ನೋಡಮ್ಮ ದೀಪಾ, ದೀಪಾ ನಿನ್ ಫ್ರೆಂಡ್ ಮದ್ವೆಲಿ ಎಲ್ಲ ನೀನೇ ಓಡಾಡ್ಬೇಕು, ಎಲ್ಲ ಜವಾಬ್ದಾರಿ ನಿಂದೆ. ಹಾ ಚಾವಣಿ. ಅಮ್ಮ ಏನೇ ಬಿಡಮ್ಮ, ಅವಳ್ನ ಮಾತಾಡಕ್ ಬಿಡ. ಅಯ್ಯ ಪ್ರಮಿಳಾ, ಸಾಲ ಸಿಕ್ತು ಕಣೆ. ಹೌದಾ? ಬೇಗ ರೆಡಿ ಆಗ್ಬಿಡು, ಹುಬ್ಳಿಗೆ ಹೋಗ್ಬಿಟ್ಟು ಮದುವೆ ಬಟ್ಟೆಗಳನ್ನ ಕೊಂಡ್ಕೊಂಡು ಹಾಗೆ ನಮ್ ಬೀಗರು ನವಲೆ ಜಗನ್ನಾಥ ರಾಯರ ಮನೆಗೂ ಹೋಗ್ಬರೋಣ. ಆಗ್ಲಿ. ಹೌದು, ಯಾರು ಹುಡುಗಿ? ಇವಳಾ ದೀಪಾ ಅಂತ ನಮ್ ಕಲ್ಪನಾ ಫ್ರೆಂಡು, ನಾನು ಅವತ್ತು ನಿಮ್ಗೆ ಹೇಳಿರ್ಲಿಲ್ವಾ ಸ್ಮಾರ್ಟ್ ಆಗಿರಲ್ಲ? ಕಲ್ಪನಾ ಡ್ಯಾಡಿ. ನಮಸ್ಕಾರ ಅಂಕಲ್. ನಮಸ್ಕಾರ. ನಮ್ಮ ಕಲ್ಪನಾ, ಮೊದಲನೇ ಸಲ ನಿಮ್ ಮಾವರ ಮನೆಗೆ ಹೋಗ್ತಾ ಇರೋದು. ಮೂರ್ ಜನ ಯಾತಕ್ಕೆ? ಹೇಗೂ ನಿಮ್ ಫ್ರೆಂಡ್ ಬಂದಿದ್ದಾರೆ, ಅವ್ರನ್ನೂ ಕರ್ಕೊ, ಎಲ್ರು ಹೋಗ್ಬರ. ಅದು ಸರಿನೇ. ದೀಪಾ ನೀನು ನಮ್ ಜೊತೆ ಬಂದ್ಬಿಡು. ಏನ್ ಯೋಚನೆ ಮಾಡ್ತಾ ಇದ್ಯಾ? ನೀನು ನಮ್ ಜೊತೆ ಬಾ. ನಾನಾ? ಯಾಕಮ್ಮ ಅಷ್ಟೊಂದು ಗಾಬರಿ ಆಗ್ತೀಯಾ? ಗಾಬರಿ ಅಲ್ಲ, ನಮ್ಮಪ್ಪ ಬೈತಾರೆ. ಅಷ್ಟೇನಾ? ನಾನ್ ಬಂದ್ ನಿಮ್ ಅಪ್ಪನ್ಗೆ ಹೇಳ್ತೀನಿ. ನಮ್ಮಪ್ಪ ಊರಲ್ಲಿಲ್ಲ. ನಿಮ್ ಅಮ್ಮಂಗ್ ಹೇಳಿದ್ರ ಆಯ್ತು? ನಮ್ಮಮ್ಮನ ಊರಲ್ಲಿಲ್ಲ. ನಿಮ್ ಅಪ್ಪ ಅಮ್ಮ ಇಬ್ರು ಊರಲ್ಲಿಲ್ವಾ? ಮನೆ ನೀನ್ ಒಬ್ಳೇನಾ? ನಾನೊಬ್ಳೇ ಊರಲ್ಲಿಲ್ಲ. ಒಬ್ಳೇ ಇದೀನಿ ಅಂತೀಯ? ಒಬ್ಳೇ ಇರೋ ಬದಲು ಬರ್ಬೋದಲ್ಲ. ಈ ಕಳ್ಳಿ, ಈ ನಾಟಕ ಎಲ್ಲ ಬೇಕಾಗಿಲ್ಲ. ಈಗ ತಾನೇ ಕಲ್ಪನೆ ಪ್ರಾಮಿಸ್ ಮಾಡಿದ್ಯಾ ನೀನ್ ಬರ್ಲೇ? ಸಾಕು ಸಾಕು ಸಾಕು, ನಡೀರಿ, ಅವಳು ಬರ್ತಾಳೆ. ಬರ್ತಾಳೆ, ನಡೀರಿ, ಬರ್ತಾಳೆ ಅಂದ್ರೆ ಬರ್ತಾಳೆ. ಏಯ್ ಹೋಗಣ ಮಾವನ್ ಮನೆಗೆ. ಏಯ್ ಸುಮ್ನಿರೆ, ನಾನೇನಾದ್ರೂ ಗಿಟಪ್ಪಲ್ಲಿ ನಮ್ಮ ಮನೆಗೆ ಬಂದ್ರೆ ಅಷ್ಟೇ. ಏನ್ ಮಾಡೋದು? ಒಂದ್ ಐಡಿಯಾ. ಏನದು? ನನಗ ಕಲ್ಪನಾ ರೆಡಿ ಆಗಿಲ್ವಾ? ನಾನ್ ಎಲ್ಲೂ ಬರೋಕ್ ಆಗಲ್ಲ ಆಂಟಿ. ಬರಕ್ಕಾಗಲ್ವಾ? ಯಾಕೆ? ಏನಾಯ್ತಮ್ಮ? ಅಯ್ಯೋ, ಹೌದು ಆಂಟಿ, ಮೂರು ದಿನ ನಾನು ಎಲ್ಲೂ ಬರೋಕ್ ಆಗಲ್ಲ. ಅಯ್ಯೋ ಅತ್ಕುಟ್ಟ. ಏನಮ್ಮ? ಅದೇ ಕಣೆ. ಅಯ್ಯೋ ನಿನ್ಗೆ ಸ್ವಲ್ಪ ಅರ್ಥ ಆಗಲ್ಲ ಕಣೆ. ಏನ್ ಹುಡುಗಿ, ನಾವು ಸ್ವಲ್ಪ ಅರ್ಥ ಆಗಲ್ಲ. ಏ ಅದಕ್ಕೆನಾ ನೀನ್ ಬರಲ್ಲ ಅಂದಿದ್ದು? ಹೊಚ್ಚುಡುಗಿ ನನ್ನ ಹತ್ರ ಹೇಳ್ಬಾರ್ದಾಗಿತ್ತ ನೀನು? ಏನ್ ಹುಡುಗಿರೋ ಏನೋ, ಸ್ವಲ್ಪನೂ ಗೊತ್ತಾಗಲ್ಲ. ತಗೋ. ಗೋಪಾಲ 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 ಗೋಪಾಲ, ಮುಚ್ಚಬಾಯಿ, ಎಲ್ಲ ನಿಂಗೆ ಹೆಲ್ಪ್ ಮಾಡಕ್ ಹೋಗಿ ಈಗಾಗಿದ್ದು ನೋಡೋ, ಇದೇ ಕೊನೆ, ಇನ್ಮೇಲೆ ನಿನ್ ಸಹವಾಸನೆ ನಂಗೆ ಬೇಡ. ಹೋಗಲೇ ಕತ್ತೆ ಬಾಲ ಕುದುರೆ ಜುಟ್ಟು, ನಿನ್ ಸಹವಾಸನೂ ನಂಗೆ ಬೇಡ. ನಮ್ಮ ಖರಾಮ್ ನನ್ ಮಗನೇ, ನಿನ್ ಕೆಲ್ಸ ಆಗೋಯ್ತಲ್ವಾ? ನೋಡೋ ಕಲ್ಪನಾ ನನ್ನ ನೀನು ಅನ್ಕೊಂಡು ಇಷ್ಟಪಟ್ಟಿದ್ದಾಳೆ, ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ. ನೀನ್ ಸಕ್ಕತ್ ಛತ್ರಿ, ಪರವಾಗಿಲ್ಲ. ಏನ್ ಛತ್ರಿ ನೋಡೋ, ಆದಷ್ಟು ಬೇಗ ನೀನು ಶಾಂತಲ್ಲ ಮದುವೆ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೆ ಶಾಂತಲ್ಲನೂ ಇಲ್ಲ, ಮದುವೆನೂ ಇಲ್ಲ. ಗೋಪಾಲ, ಕಲ್ಪನಾ ಬಂದೇ ಬಿಟ್ಲಲ್ಲೋ. ಮೊದಲನೇ ಸಲ ಮನೆಗ್ ಬರ್ತಿದ್ಯಾ, ಬಲ್ಗಾಲಿಟ್ಟು ಒಳಗ. ಈಗೇನೋ ಮಾಡೋದು? ಏನ್ ಮಾಡೋದು ಗೋಪಾಲ, ನೀನಲ್ಲ ನಾನು ಅಂತ ಗೊತ್ತಾದ್ರೆ ಕಲ್ಪನಾ ನಿನ್ನನ್ ಜಾಡ್ಸೋದಿತ್ತಾಳೆ. ನಿನ್ನನ್ ಕಲ್ಪನಾ ಮನೆಗೆ ನಾನ್ ಕಳ್ಸಿದೀನಿ ಅಂತ ಗೊತ್ತಾದ್ರೆ ಅಪ್ಪ ನನ್ನನ್ ಜಾಡ್ಸೋದಿತ್ತಾನೆ. ಒಂದ್ ಐಡಿಯಾ. ಏನು? ಮೈನ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಕತ್ಲಾಗ್ಬಿಡತ್ತೆ, ಕತ್ಲಲ್ಲಿ ನೀನ್ ಯಾರು ನಾನು ಯಾರು ಅಂತ ಕಾಣಿಸೋದೇ ಇಲ್ಲ. ಮೈನ್ ಸ್ವಿಚ್ ಆಫ್ ಮಾಡ, ಕರೆಂಟ್ ಹೋಗುತ್ತೆ, ಕತ್ಲಾಗುತ್ತೆ, ಹಗ್ಲೊತ್ತಲ್ಲ. ನಿನ್ನ ನನ್ಗೇನಿಲ್ಲ, ನಾನ್ ಡೈರೆಕ್ಟ್ ನನ್ನ ಹೆಸರು ನೀನೇ ಕಲ್ಪನಾ ಮನೆ ಹೋಗಿದ್ದು ಅಂತ. ಬೇಡವೋ? ಯಾಕೋ ಗೋಪಾಲ, ನಾನು ನಿನ್ನ ಹೆಸರಲ್ಲಿ ಕಲ್ಪನಾ ಜೊತೆ ಮೂವ್ ಮಾಡ್ಬಿಟ್ಟಿದ್ದೀನಿ, ಹೆಚ್ಚು ಕಮ್ಮಿ ಸೆಟ್ಲ್ ಆದಂಗೆ ಅಮ್ಮ.
ಲವ್ ಬಿಲ್ಡಪ್ ಆಗೋಗಿದೆ. ಎಲ್ಲ ಛತ್ರಿ ನನ್ ಮಗನೇ, ನನ್ನ ಹೆಸರು ಇದೆಲ್ಲ ಮಾಡ್ಬಿಟ್ಟಿದ್ಯೇನೋ. ನಡಿ ಗೋಪಾಲ, ನಿಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ ನೋಡೋ. ನಮಸ್ಕಾರ. ಯಾವಾಗ ಬಂದ್ರಿ? ನಮಸ್ಕಾರ, ಈಗ ಬಂದ್ವಿ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಂತೇ ಇರ್ತೀವಿ. ಇನ್ವಿಟೇಷನ್ ರೆಡಿ ಆದ್ರೆ ತರಿಸ್ಬಿಡಿ. ಹೇಗೂ ಇವರು ಬಂದಿದ್ದಾರೆ, ಇವರು ನೋಡ್ದಾಗತ್ತೆ. ಲೋ ರಮೇಶ, ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿ ಇನ್ವಿಟೇಷನ್ ಪ್ರಿಂಟ್ ಆಗಿದ್ರೆ ತಗೊಂಬಾ. ಸರಿ. ಏಯ್ ಗೋಪಾಲ, ಅಯ್ಯ ನಿನ್ನ ನಾನು ಹೇಳಿದ್ದು ರಮೇಶನ್ಗೆ, ನೀನ್ ಯಾಕೋ ಹೋಗ್ತಿದ್ಯಾ? ಅಂಡರ್ಸ್ಟ್ಯಾಂಡಿಂಗ್. ಏನು ಬೇಡ, ನೀನ್ ಇಲ್ಲೇ ಇರೋ, ರಮೇಶ ಹೋಗ್ಬರ್ಲಿ. ನಾವಿಬ್ರು ಎಸ್ಕೇಪ್ ಆಗೋಣ ಅಂದ್ರೆ ಬಿಡ್ತಾನೆ ಇಲ್ವಾ? ಏನೋ ಮಾಡೋದು. ನೀನ್ ಮನೇಲಿ ಬಿದ್ದಿರು, ನಾನು ಹೋಗಿ ಇನ್ವಿಟೇಷನ್ ತರ್ತೀನಿ. ನೀನ್ ಬಿದ್ದಿರು, ನಾನು ಹೋಗಿ ತರ್ತೀನಿ. ಹೊಟ್ಟೆಗೆ ಬೇಕಾ ನಿಂಗೆ? ಬೇಕಾ? ನನ್ ಮಗನೇ ಚಾನ್ಸ್ ಸಿಕ್ಕು ಅಂತ ಜ್ವರ ಬಿಡಿ. ನೀನ್ ನೋಡಿಲ್ವಾ? ಕಣ್ಣು ಕಿತ್ತಾಕ್ಬಿಡ್ತೀನಿ, ಡೈಲಾಗ್ ನೋಡಿ, ತಲೆ ಹೊಡೆದಾಕ್ಬಿಡ್ತೀನಿ, ತಲೆ 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 ಬುರುಡೆ ಹೊಡೆದಾಕ್ಬಿಡ್ತೀನಿ. ಜಗನ್ನಾಥ ಇದೆ ಇವತ್ ಯಾಕೋ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದ್ ನಂಬರ್ ಪರವಾಗಿಲ್ಲ, ನಾವ್ ಇನ್ನೊಂದ್ಸಲ ಬರ್ತೀವಿ. ರಮೇಶ ಗೋಪಾಲ ಮೊದಲನೇ ಸಲ ನಿಮ್ಮ ಅತ್ತೆ ಮಾವ ಮನೆಗೆ ಬಂದಿದ್ದಾರೆ, ಏನೋ ನಿಮ್ ತಲಹರಟೆ. ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಗೊತ್ತಾ? ಹುಟ್ಟೋದ್ರ ಇಲ್ಲ, ಸುಮ್ನೆ ಬಂದವನ್ ಕನ್ಫ್ಯೂಸ್ ಮಾಡೋಣ ಅಂತ ನಾಟಕ ಆಡಿದ್ವಿ ಅಷ್ಟೇ ಅಲ್ವೇನಾ? ನಾಟಕ ಅಂತೆ ನಾಟಕ, ನಮ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಭಾರ ರಮೇಶ, ಅಪ್ಪ ಅಮ್ಮಯ್ಯ ಬಹಳ ಇಷ್ಟಾಗಿದ್ದಾರೆ. ಪಾರ್ವತಿ, ಇವ್ರೇನೋ ನಾಟಕ ಆಡ್ತಾ ಇದಾರೆ ಕಣೆ. ಇರ್ಲಿ, ನಾಳೆ ಮತ್ತೆ ಶ್ಯಾಮ್ ಸುಂದರ್ನ ಹೆಂಡತಿ ಮಗಳ ಸಮೇತ ಬರಕ್ ಹೇಳ್ತೀನಿ. ಕೇಳಿಸ್ತಾ? ಎವ್ರಿ ಡೇ ಇಸ್ ನಾಟ್ ಸಂಡೇ.